ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾತಾಡೋದು. ನಮ್ಮ ಕನ್ನಡ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ, ತಮಿಳು, ಮಲಯಾಳಂ ಹಾಗೂ ಬಾಲಿವುಡ್ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ಚಲನಚಿತ್ರ ಬಗ್ಗೆ ಒಂದು ಸಸ್ಪೆನ್ಸ್ ಮೂವೀಸ್ ಎಲ್ಲ ಬಗ್ಗೆ ಫಿಲ್ಮ್ ಹೇಳಿದ್ದೀನಿ. ಆದರೆ ಇದು ಚಿತ್ರ ಬಂದ್ಬಿಟ್ಟು ಯಾಮಿ ಗೌತಮ್ ಅಂದರೆ ಥರ್ಸ್ಡೇ ಫಿಲ್ಮ್ ಮೂವಿ ರಿವ್ಯೂ ಮಾಡ್ತಿದ್ದೀನಿ. ಈ ಮೂವಿ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಇಂಟೆನ್ಷನ್ ಇದ್ದಿದ್ದಿಲ್ಲ. ಫಿಲ್ಮ್ ನೋಡಿದ ಮೇಲೆ ನನಗೆ ಅನಿಸಿದ್ದು ತುಂಬ ಸಸ್ಪೆನ್ಸ್ ಮೂವಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ 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 ಅದ್ಭುತವಾಗಿದೆ ಮೂವಿ. ಚಿತ್ರದಲ್ಲಿ ಯಾಮಿ ಗೌತಮ್ ಅವರ ಕ್ಯಾರೆಕ್ಟ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಈ ಚಿತ್ರದ ಒಳ್ಳೆಯಶ್ವರ ಹೇಳ್ಬೇಕಪ್ಪ ಅಂತಂದರೆ, ಈ ಚಿತ್ರದಲ್ಲಿ ಯಾಮಿ ಗೌತಮ್ ಅವರು ರೇಪ್ ಅಟೆಂಡ್ ಆಗಿರ್ತಾರೆ. ಅಂದರೆ ಫ್ಲ್ಯಾಶ್ಬ್ಯಾಕಲ್ಲಿ ಅವರಿಗೇನು ನ್ಯಾಯ ಸಿಗುತ್ತಲ್ಲ, ನ್ಯಾಯ ಸಿಕ್ಕಿರಂಗಿಲ್ಲ. ಅದೇ ರೀತಿಯಾಗಿ ಒಂದು ಹಾಸ್ಟೆಲ್ ಇರುತ್ತೆ, ಹಾಸ್ಟೆಲ್ಲಿ ಹೋಗಿ ಅವರ ಒಂದು 16 ಮಕ್ಕಳ ಚಿಕ್ಕ ಚಿಕ್ಕ ಮಕ್ಕಳನ್ನು ಅವರಿಗೆ ಏನು ಮಾಡ್ತಾರೆ, ಹಾಸ್ಟೆಲ್ ಮಾಡ್ಕೊಂಡ್ಬಿಡ್ತಾರೆ. ಯಾಮಿ ಗೌತಮ್ ಅವರು ಫೋರ್ಸ್ ಕಳಿಸ್ತಾರೆ, ಮತ್ತು ಪೊಲೀಸಿಗೆ ಕಳಿಸ್ತಾರೆ. ಸಿಕ್ಕಾಪಟ್ಟೆ ತುಂಬ ಅದ್ಭುತವಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ತುಂಬ 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 ಸೂಪರ್ ಆಗಿದೆ, ಮೂವಿ ಮಾತ್ರ ತುಂಬ ಅದ್ಭುತವಾಗಿದೆ. ಈ ಚಿತ್ರದಲ್ಲಿ ಯಾಮಿ ಗೌತಮ್ ಅವರು ಮಾಡಿದರು, ಆದರೆ ಈ ಚಿತ್ರದಲ್ಲಿ ಟೆರರಿಸ್ಟ್ ಬಗ್ಗೆ ಫಿಲ್ಮ್ ಪಾತ್ರನೂ ಮಾಡಿದ್ದಾರೆ ಯಾಮಿ ಗೌತಮ್ ಅವರು. ತುಂಬ ಸೂಪರ್ ಆಗಿದೆ ಫಿಲ್ಮು. ಈ ಚಿತ್ರದಲ್ಲಿ ಕಾಸ್ಟ್ ಸಿಕ್ಕಾಪಟ್ಟೆ ಇದೆ, ಮತ್ತು ಈ ಚಿತ್ರದಲ್ಲಿ ಕ್ಲೈಮ್ಯಾಕ್ಸ್ ಬಂದುಬಿಟ್ಟು ಪ್ರೈಮ್ ಮಿನಿಸ್ಟರ್ಗೆ ಕರೆಸಿ ಮಾತಾಡುವಂಥ, ಅಂದರೆ ಒಬ್ಬ ನಾರ್ಮಲ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಯಾಮಿ ಗೌತಮ್ ಅವರು ಪ್ರೈಮ್ ಮಿನಿಸ್ಟರ್ಗೆ ಕರೆಸಿ ಮಾತಾಡುವಂಥ ಸಂದರ್ಭ ಬರುತ್ತೆ. ಆ ರೀತಿಯಿದೆ ಸ್ಟೋರಿ, ತುಂಬ ಅದ್ಭುತವಾಗಿದೆ ಫಿಲ್ಮು. ದಯವಿಟ್ಟು ಯಾರು ಚಲನಚಿತ್ರ ನೋಡಿಲ್ಲ, ಥರ್ಸ್ಡೇ ಫಿಲ್ಮು, ದಯವಿಟ್ಟು ಓ ಟಿ ಟಿಲಿ ಫಿಲ್ಮ್ ರಿಲೀಸ್ ಆಗಿದೆ, ದಯವಿಟ್ಟು ಹೋಗಿ ನೋಡಿ. ನಿಮಗೆ ಅನಿಸುತ್ತೋ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.